ಮಾರ್ಚ್ 11 ಸೋಮವಾರ 2024 ಭಾರತ ಎಂದೆಂದಿಗೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಒಂದು ದಿನಾಂಕ ಯಾಕೆಂದ್ರೆ ಇವತ್ತಿನ ದಿನ ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆ ಅತ್ಯಂತ ಪ್ರಬಲವಾಗಿದೆ ಯಾಕೆಂದ್ರೆ ಇವತ್ತು ಭಾರತದ ಅತಿ ಮಹತ್ವಾಕಾಂಕ್ಷೆಯ ಅಗ್ನಿ 5 ಅಂದ್ರೆ ಅಗ್ನಿ 5ನೇ ಆವೃತ್ತಿಯ ಕ್ಷಿಪಣಿ ಅದರ ಪರೀಕ್ಷೆ ಆಯಿತು ಇವತ್ತು ಯಶಸ್ವಿ ಪರೀಕ್ಷೆ ಈ ಪರೀಕ್ಷೆಯಿಂದ ಅಗ್ನಿ 5 ಯೋಳರಿಂದ 8000 ಕಿಲೋಮೀಟರ್ ದೂರವರೆಗೆ ಕ್ರಮಿಸಬಲ್ಲ ಈ ಕ್ಷಿಪಣಿ ನಮ್ಮ ಭಾರತದ ಒಂದು ರಕ್ಷಣಾ ತಂಡದ ಬತ್ತಳಿಕೆಗೆ ಸೇರ್ಕೊಳ್ತು ಇದು ಭಾರತ ಇಡೀ ವಿಶ್ವದಲ್ಲಿ ಇದುವರೆಗೆ ನಾಲ್ಕನೆಯ ಅತಿ ದೊಡ್ಡ ಸೈನ್ಯದ ಒಂದು ಸೈನ್ಯ ಹೊಂದಿತ್ತು ಈಗ ಅಮೆರಿಕಾ ರಷ್ಯಾ ಚೀನಾ ಈ ಮೂರನ್ನ ಬಿಟ್ರೆ ಭಾರತ ನಾಲ್ಕನೇದಾಗಿತ್ತು ಆದರೆ ಇವತ್ತು ಏನು ಈ ಒಂದು ಅಗ್ನಿ 5 ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಒಂದು ಪರೀಕ್ಷೆ ಆಯಿತು ಈ ಒಂದು ಯಶಸ್ವಿ ಪರೀಕ್ಷೆ ನಂತರ ಭಾರತ ಈ ಮೂರು ದೇಶಗಳನ್ನು ಮೀರಿಸಿ ನಂಬರ್ 1 ಸ್ಥಾನದತ್ತ ದಾಪುಗಾರ ಹಾಕ್ತಾ ಇದೆ ರಕ್ಷಣಾ ವ್ಯವಸ್ಥೆಯಲ್ಲಿ ಹೌದು ಗೆಳೆಯರೇ ಅಗ್ನಿ 5 ಅಂತಿಂತ ಕ್ಷಿಪಣಿಯಲ್ಲ ಇದು ನಾವು ನೀವು ಯಾವತ್ತಿಗೂ ಊಹಿಸಲಾಗದಂತಹ ಒಂದು ಅದ್ಭುತವಾದ ಕ್ಷಿಪಣಿ ಅದಕ್ಕೆ ಇದರ ಯಶಸ್ವಿ ಪರೀಕ್ಷೆಯ ತಕ್ಷಣವೇ ನಮ್ಮ ಭಾರತದ ಪ್ರಧಾನಿ ಮೋದಿಯವರು ಹೇಳಿದರು ಇದೊಂದು ದಿವ್ಯಾಸ್ತ್ರ ಹೌದು ರಾಮಾಯಣ ಮಹಾಭಾರತದಲ್ಲಿ ನೀವು ಹಲವು ದಿವ್ಯಾಸ್ತ್ರಗಳನ್ನು ನೋಡಿರಬಹುದು ಅದು ಪಾಶುಪತಾಸ್ತ್ರ ಇರಬಹುದು ಅಥವಾ ಇನ್ನು ಬೇರೆ ಬೇರೆ ಅಸ್ತ್ರಗಳನ್ನು ಇರಬಹುದು ಈ ಅಸ್ತ್ರಗಳಿಂದ ಲಕ್ಷ ಲಕ್ಷ ಶತ್ರುಗಳನ್ನು ಒಂದೇ ಸಲಕ್ಕೆ ಕೊಲ್ಲಬಹುದಾಗಿತ್ತು ಅಂತ ಅದ್ಭುತ ಅಸ್ತ್ರದ ಮರುನಿರ್ಮಾಣ ಈ ಅಗ್ನಿ 5 ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಅಗ್ನಿ 5 ಏನು ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆ ಇದರ ಯಶಸ್ವಿಯ ಪರೀಕ್ಷೆಯ ನಂತರ ಮೋದಿ DRDA ಅಂದರೆ ನಮ್ಮ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದರ ವಿಜ್ಞಾನಿಗಳಿಗೆ ಹೆಮ್ಮೆಯ ಒಂದು ಅವರಿಗೆ ತಮ್ಮ ಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಇಷ್ಟು ಅವರ ಮೆಚ್ಚುಗೆ ಸೂಚಿಸಿದ್ದಾರೆ ಅಂದರೆ ಅದನ್ನು ನಾವು ನೀವು ಅಳೆಯೋಕ್ಕೆ ಸಾಧ್ಯವೇ ಇಲ್ಲ ಹೌದು ಬರೀ ಮೋದಿ ಅಲ್ಲ ಇಡೀ ದೇಶವೇ ಇವತ್ತು DRDO ವಿಜ್ಞಾನಿಗಳಿಗೆ ಮೆಚ್ಚುಗೆಯನ್ನು ಮೆಚ್ಚುಗೆ ಮಹಾಪೂರವನ್ನೇ ಹರಿಸ್ತಾ ಇದೆ ನಮ್ಮ ವಿಜ್ಞಾನಿಗಳು ಜಗತ್ತಿನಲ್ಲಿ ಯಾರು ಸಾಧನೆ ಮಾಡಿದಂಥ ಸಾಧನೆಗಳನ್ನು ಮಾಡ್ತಾನೇ ಇದ್ದಾರೆ ಅದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಂಥ ಮೊಟ್ಟ ಮೊದಲನಾಗಿ ಇಳಿದಂಥ ಒಂದು ಅದ್ಭುತವಾದ ಸಾಧನೆ ಇರಬಹುದು ಇದೀಗ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರಗಳ ಏನು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದ್ದವು ಅವುಗಳನ್ನು ಮೀರಿಸುವಂತೆ 7ರಿಂದ 8000 ಕಿಲೋಮೀಟರ್ ದೂರ ಸಾಗಬಲ್ಲಂತಹ ಒಂದು ಅದ್ಭುತವಾದ ಕ್ಷಿಪಣಿಯನ್ನು ಅಗ್ನಿ 5 ಕ್ಷಿಪಣಿಯನ್ನು ಅದು ಬ್ಯಾಲಿಸ್ಟಿಕ್ ಮಿಸೈಲನ್ನು ಯಶಸ್ವಿ ಪರೀಕ್ಷಾರ್ಥವಾಗಿ ಮಾಡಿದೆ ಅಷ್ಟಕ್ಕೂ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿ ಏನು ಅಗ್ನಿ 5 ಇದೆ ಇದರ ವಿಶೇಷತೆ ಏನು ಅಂತ ನೋಡೋದಾದರೆ ಇದು ಅಂತಿಂಥ ಮಿಸೈಲ್ ಅಲ್ಲ ಇದರ ಸಿಡಿ ತಲೆಯಲ್ಲಿ ಒಂದಲ್ಲ 100 ಅಂದರೆ 16 ಬೇರೆ ಬೇರೆ ಒಂದು ಗುರಿಗಳನ್ನು ಟಾರ್ಗೆಟ್ ಮಾಡಬಹುದು ಇದು 3 ಹಂತದ ಒಂದು ಈ ವಾಹನ ಇದು ಅಂದರೆ ಈ ಒಂದು ಕ್ಷಿಪಣಿ ಇದರ ಮೇಲ್ಗಡೆ ಭಾಗವನ್ನು ಬಸ್ ಅಂತ ಕರೀತಾರೆ ಈ ಬಸ್ಸಿನಲ್ಲಿ 2ರಿಂದ 10 ಬೇರೆ ಬೇರೆ ಪರಮಾಣು ಸಿಡಿತಲೆಗಳನ್ನು ಇರಿಸ್ಬೋದು ನಾವು ಸುಮ್ಮನೆ ಅಲ್ಲ ಪರಮಾಣು ಸಿಡಿತಲೆಗಳನ್ನು ಇದು ಈ 2ರಿಂದ 10 ಪರಮಾಣು ಸಿಡಿತಲೆಗಳು ಬೇರೆ ಬೇರೆ ಟಾರ್ಗೆಟಿಗೆ ಸೇಮ್ ಟೈಮಲ್ಲಿ ಹೋಗೋ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನು ಹೊಂದಿದವೆ ಇದನ್ನು ಇದು ನಭಕ್ಕೆ ಅಂದರೆ ಇಲ್ಲಿಂದ ಆಕಾಶಕ್ಕೆ ಚಿಮ್ಮುತ್ತೆ ಅಲ್ಲಿಂದ ಅಂದರೆ ನೇರವಾಗಿ ಆಕಾಶಕ್ಕೆ ಹೋಗಿ ಅಲ್ಲಿಂದ ಮರುನಿರ್ದೇಶನ ಆಗುತ್ತೆ ಅದಕ್ಕೆ ಇದನ್ನು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ ಅಂತ
ಅಂದರೆ ಬಹುಮುಖಿ ಮತ್ತು ಸ್ವತಂತ್ರವಾಗಿ ಅಂದರೆ ತುಂಬ ಒಂದು ವೆಪನ್ಗಳನ್ನ ಹೊತ್ತುಕೊಂಡು ಸ್ವತಂತ್ರವಾಗಿ ಟಾರ್ಗೆಟ್ ಮಾಡಬಲ್ಲಂತಹ ಮತ್ತು ವಾತಾವರಣದಿಂದ ರಿಎಂಟ್ರಿಯಾಗಿ ಭೂಮಿಗೆ ತಮ್ಮ ಗುರಿಗಳತ್ತ ಸಾಗಬಲ್ಲಂತಹ ಅದ್ಭುತವಾದ ಒಂದು ವಾಹನ ಅಂತ ಇದರ ಹೆಸರು. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿಎಂಟ್ರಿ ವೆಹಿಕಲ್. ಈ ಅದ್ಭುತ ವಾಹನದಲ್ಲಿ 2-10 ಪರಮಾಣು ಸಿಡಿತಲೆಗಳನ್ನು ಜೋಡಿಸ್ಬೋದು. ಅವು ಏಕಕಾಲದಲ್ಲಿ ಬೇರೆ ಬೇರೆ ಗುರಿಗಳು ಅಂದರೆ ಅಂದ್ಕೊಳ್ಳಿ, ಒಂದು ಚೀನಾದ ಅಥವಾ ನಮ್ಮ ಶತ್ರು ದೇಶ ಯಾವುದೇ ಒಂದು ದೇಶದ ಒಂದು ಟಾರ್ಗೆಟ್ ಕಡೆ ಹೋದರೆ ಇನ್ನೊಂದು ಸೇಮ್ ಟೈಮಲ್ಲಿ ಇನ್ನೊಂದು ಟಾರ್ಗೆಟ್ ಕಡೆ ಹೋಗುತ್ತೆ. ಆದರೆ ಹಾರಿಸಿರೋ ಬ್ಯಾಲಿಸ್ಟಿಕ್ ಕ್ಷಿಪಣಿ ಒಂದೇ. ಅದ್ಭುತ ಅಲ್ವಾ ಇದು? ಇಂತಹ ಅದ್ಭುತವಾದ ಒಂದು ಕ್ಷಿಪಣಿ ಈಗ ನಮ್ಮ ಬತ್ತಳಿಕೆಯಲ್ಲಿ, ನಮ್ಮ ರಕ್ಷಣಾ ವ್ಯವಸ್ಥೆ ಬತ್ತಳಿಕೆಯಲ್ಲಿ ಸೇರ್ಕೊಂಡಿದೆ. ಯಾಕೆ ಇದು ಇಷ್ಟೊಂದು ಇದಕ್ಕೆ ಮಹತ್ವ ಕೊಡೋದು ಅಂತಂದರೆ, ನಮಗೀಗ ಅತ್ಯಂತ ನಮ್ಮ ಒಂದು ಕಾಲು ಕೆರೆಕೊಂಡು ಜಗಳಕ್ಕೆ ಬರ್ತಾ ಇರೋದು ಅಂದರೆ ಚೀನಾ ಮತ್ತು ಪಾಕಿಸ್ತಾನ. ಆದರೆ ನಾವು ಚೀನಾದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ, ಯಾಕಂದರೆ 1961 ಚೀನಾದಿಂದ ನಾವು ಸೋತಿದ್ವಿ. ಆಗ ನಮ್ಮ ಸೈನ್ಯ ಬಲ ತುಂಬ ಕಡಿಮೆ ಇತ್ತು. ಆದರೆ ಈಗ ನಾವು ಚೀನಾಗೆ ಸಡ್ಡು ಹೊಡೆಯುವಂತೆ ಈ ಒಂದು ಇಂಥ ಅದ್ಭುತವಾದ ಒಂದು ದಿವ್ಯಾಸ್ತ್ರವನ್ನು ನಮ್ಮ ರಕ್ಷಣಾ ಬಲ ಬತ್ತಳಿಗಳಿಗೆ ಸೇರಿಸ್ಕೊಂಡಿದ್ದೀವಿ. ಆದರೆ ಈ ಹಿಂದೆ ಕೆಲವು ವರ್ಷಗಳ ಮುಂಚೆ ಅಂದರೆ ಇದು Agni-5 ಈಗ ನಾವೇನು ರೆಡಿ ಮಾಡಿದ್ದೀವಿ ಅದಕ್ಕಿಂತ ಮುಂಚೆ Agni-3 ಅದು ಬರೀ 3,500 ಕಿಲೋಮೀಟರ್ ಮಾತ್ರ ಆಕ್ರಮಿಸ್ತಾ ಇತ್ತು. ಆದರೆ ಈ ಒಂದು ಕ್ಷಿಪಣಿಯಿಂದ ನಮಗೆ ಅಷ್ಟು ಹೆಚ್ಚಿನ ಲಾಭ ಸಿಗಲ್ಲ ಅಂತ ವಿಜ್ಞಾನಿಗಳು ಅನಿಸ್ಬಿಟ್ಟಿತ್ತು. ಯಾಕೆ ಅಂದರೆ ಚೀನಾದ ವಾಣಿಜ್ಯ ಒಂದು ನಗರಗಳಿರೋದು ಚೀನಾದ ಪೂರ್ವದಲ್ಲಿ, ಅಂದರೆ ಅದು ಆ ನಗರಗಳು ನಮ್ಮ ರೇಂಜಿಂದ ಭಾರತದಿಂದ 3,500 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿದ್ದಾವೆ. ಹಾಗಾಗಿ ಅವುಗಳನ್ನು ನಾವು ಯುದ್ಧ ಆದರೆ ಟಾರ್ಗೆಟ್ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ಈಗ ಏನು ಈ Agni-5 ಕ್ಷಿಪಣಿ ಇದೆಯಲ್ಲ, ಇದರಿಂದ ನಾವು 7,000 ಕಿಲೋಮೀಟರ್ ದೂರದವರೆಗೂ ಟಾರ್ಗೆಟ್ ಮಾಡ್ಬೋದು. ಅಂದರೆ ಇಡೀ ಚೀನಾ ಮತ್ತು ಚೀನಾ ಒಂದೇ ಅಲ್ಲ, ಯುರೋಪಿನ ಹಲವು ದೇಶಗಳು ನಮ್ಮ ಟಾರ್ಗೆಟ್ ಒಳಗಡೆ ಸಿಗಾಕೊಳ್ತವೆ. ಅದಕ್ಕಾಗಿ ಚೀನಾ ಈಗ ಅತ್ಯಂತ ಕಳವಳ ವ್ಯಕ್ತಪಡಿಸ್ತಾ ಇದೆ. ನಮ್ಮ ಈ ಒಂದು ಅದ್ಭುತವಾದ ಶಕ್ತಿಯನ್ನು ನೋಡಿ ಅದು ಬೆಚ್ಚಿ ಬಿದ್ದುಬಿಟ್ಟಿದೆ. ಎಷ್ಟು ಮಟ್ಟಿಗೆ ಅಂದರೆ ನಮ್ಮ ವಿಜ್ಞಾನಿಗಳೇ ಇದು 7,000 ಕಿಲೋಮೀಟರ್ ದೂರ ಕ್ರಮಿಸುತ್ತೆ ಅಂದರೆ ಅವರ ವಿಜ್ಞಾನಿಗಳು ಲೆಕ್ಕಾಕಿ ಹೇಳಿದಾರಂತೆ, ಇಲ್ಲ ಇದು ಬರೀ 7,000 ಕಿಲೋಮೀಟರ್ ಅಲ್ಲ, 8,000 ಕಿಲೋಮೀಟರ್ ಕ್ರಮಿಸುತ್ತೆ ಇದು. ಹಾಗಾಗಿ ಹುಷಾರಾಗಿರಿ ಅಂತ ತಮ್ಮ ದೇಶದವರಿಗೆ ಹೇಳಿದ್ದಾರೆ ಚೀನಾ ವಿಜ್ಞಾನಿಗಳು. ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ದೇಶ ರಕ್ಷಣೆ ವಿಷಯದಲ್ಲಿ ಅದ್ಭುತವಾದ ಒಂದು ಪ್ರಗತಿ ಸಾಧಿಸಿದೆ ಅಂತ ನಾವು ಈ ಮೂಲಕ ನೋಡ್ಬೋದು. ಇದು ಇಡೀ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ. ಮತ್ತು ನಾವು ಒಂದು ವಿಷಯವನ್ನು ಈಗ ಇಲ್ಲಿ ನೆನಪು ಮಾಡ್ಕೋಬಹುದು, 500 ವರ್ಷಗಳ ಹಿಂದೆ ಏನು ಒಬ್ಬ ಕಾಲಜ್ಞಾನಿ ನಾಸ್ಟ್ರಾಡಮಸ್ ಅನ್ನೋ ಒಂದು ಅದ್ಭುತವಾದ ಕಾಲಜ್ಞಾನಿ ಹೇಳಿದ್ದ, 2000 ಇಸ್ವಿಯ ನಂತರ ಜಗತ್ತಿನಲ್ಲಿ ಏಷ್ಯಾದ ಒಂದು ರಾಷ್ಟ್ರ ಅತ್ಯಂತ ಬಲಿಷ್ಠವಾಗುತ್ತೆ ಮತ್ತು ಅದು ಇಡೀ ಜಗತ್ತನ್ನು ನಿರ್ದೇಶಿಸುತ್ತೆ ಅಂತ ಹೇಳಿದ. ಹೌದು ಸ್ನೇಹಿತರೆ, ಈ ನಾಸ್ಟ್ರಾಡಮಸ್ನ ಈ ಹೇಳಿಕೆ ಇವತ್ತು ನಿಜ ಆಗ್ತಾ ಇದೆ. ಅದು ಚಂದ್ರನ ದಕ್ಷಿಣ ನೆಲದಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಉಪಗ್ರಹವಾಗಿ ಇಳಿದಾಗಿಂದ ಇರಬಹುದು. ಮತ್ತು ಈ ಏನು ಖಂಡಾಂತರ ಕ್ಷಿಪಣಿ Agni-5 ಇದೆಯಲ್ಲ, ಇದನ್ನು ನಾವು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ರಿಂದ ಇರ್ಬೋದು. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ನಮ್ಮ ದೇಶ ಬರೀ ಏಷ್ಯಾ ಖಂಡದಲ್ಲಲ್ಲ, ಇಡೀ ಜಗತ್ತಿನಲ್ಲೇ ನಂಬರ್ 1 ಆಗಿ ಹೊರಹೊಮ್ಮತಾ ಇದೆ. ಇದಕ್ಕೆ ನಮ್ಮ ವಿಜ್ಞಾನಿಗಳನ್ನು ನಾವು ಅಭಿನಂದಿಸಲೇಬೇಕು. ಮತ್ತು ನಾವು ಈ ಒಂದು ಏನು Agni-5 ಇದೆ, ಇದರ ಒಂದು ಅತ್ಯಂತ ಯಶಸ್ವಿ ಮತ್ತು ನಮ್ಮ ರಕ್ಷಣೆಯ ಒಂದು ಬಲವಾಗಿ ಹೊರಹೊಮ್ಮಿರುವ ಈ ಒಂದು Agni-5 ನಿರ್ಮಿಸುವ ವಿಜ್ಞಾನಿಗಳಿಗೆ ನಾವು ನಮ್ಮ ಇಡೀ ದೇಶದ 140 ಕೋಟಿ ಜನರು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಅವರಿಗೆ ಅಭಿನಂದನೆಗಳು. ಮತ್ತು ಭಾರತಕ್ಕೆ ಮತ್ತೊಮ್ಮೆ ಜೈಕಾರ ಹಾಕೋಣ. ನೋಡ್ತಾ ಇರಿ ಮಸ್ತ್ ನ್ಯೂಸ್. ನಮಸ್ಕಾರ.